ಬಿಜೆಪಿ ಒಲವಿದೆ. ನಾವು ಜಗದೀಶ್ ಶೆಟ್ಟರ್ಗೆ ಹಾಕ್ತೇವ್ರಿ. ಸಚಿವರ ಮಗ ಅಂತ ಹೇಳಿ ಯಾರು ಓಟ್ ಹಾಕಂಗಿಲ್ಲ. ನಾವು ಜಗದೀಶ್ ಶೆಟ್ಟರ್ ಅವ್ರಿಗೆ ಮತ್ತೆ ಮೋದಿ ಅವ್ರ ನೋಡೇನೆ ಓಟ್. ಮೃಣಾಲ್ ಹೆಬ್ಬಾಳ್ಕರ್ ಯುವಶಕ್ತಿ ಇರ್ಬೋದು, ಮಾಜಿ ಮುಖ್ಯಮಂತ್ರಿ ಇರುಪ್ಪ ಅವರು ಒಬ್ಬ ಹೊಸ ಹುಡುಗ ಇರ್ತೈತೇನ, ಅಷ್ಟು ಫಂಡ್ ತರೋಷ್ಟು ಕೆಪಾಸಿಟಿ ಇರ್ತೈತೆ. ಅಪೋಸಿಷನ್ ದವ್ರಿಗೆ ಅಷ್ಟು ರೊಕ್ಕ ಕೊಡಕ್ ಸಾಧ್ಯ ಐತನ್ರಿ? ನಾವು ಗ್ಯಾರಂಟಿ ನೋಡಂಗಿಲ್ರಿ ಮೋದಿಗೆ ಓಟ್ ಹಾಕೋದು. ಗ್ಯಾರಂಟಿ ಗೊತ್ತಿಲ್ಲ, ಕೊಟ್ಟ ಇದ ಮಾಡಿ ಮೋಸದಿಂದ ರಾಜ್ಯ ಸರ್ಕಾರ ರಚನೆ ಮಾಡಿದಾರೆ ಇವರು. ಈ ಭರವಸೆ ಬಹಳ ದಿವಸ ಇರಂಗಿಲ್ಲ, ಪೊಳ್ಳು ಭರವಸೆಗಳಿಂದ ಜನ ಬೇಸತ್ ಹೋಗಿದ್ದಾರೆ. ಏನಾದ್ರೂ ಮೋದಿ ಅಲೆಯಿಂದ ದೇಶದ ಮೈತ್ರಿ ಇರ್ಬೇಕ್ರಿ. ನಮ್ಗೆ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಸಪೋರ್ಟ್ ಸಿಕ್ಕೈತಂದ್ರೆ ನಮಗೆ ಇಡೀ ದೇಶದ ಸಪೋರ್ಟ್ ಸಿಕ್ಕಂಗ, ಇಡೀ ರಾಜ್ಯದ ಸಪೋರ್ಟ್ ಸಿಕ್ಕಂಗ, ಅವ್ರದ್ದು ಸಪೋರ್ಟ್ ಬೇಕು. ನಾವು ಎರಡು ಯುತಿಯಲ್ಲಿ ಹೋಗಿ ನಾವು ಗೆದ್ದೆ ಗೆಲ್ತೀವಿ. 28 ಸೀಟ್ ನಮ್ಮ ಪಕ್ಷದ ಬರ್ತೇವೆ. ನಮಸ್ತೆ ಸರ್, ಹೇಗಿದೆ ಸರ್ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕಿತ್ತಾಟ ಹೊಡೆದಾಟ ಎಲ್ಲ? ಜೋರಾಗಿ ನಡೆದಿದೆ, ತುಂಬಾ ಜೋರಾಗಿ ನಡೆದಿದೆ. ತುಂಬಾ ಜೋರಾಗಿ ಸರ್, ಯಾರಿಗೆ ಜೋರಾಗಿದೆ? ಬಿಜೆಪಿಗೆ ಒಲವಿದೆ. ಬಿಜೆಪಿಗೆ ಒಲವಿದೆ ಅಂದ್ರೆ ಜಗದೀಶ್ ಶೆಟ್ಟರ್ಗೆ ಸರ್? ಒಂದು ಕಡೆ ಜಗದೀಶ್ ಶೆಟ್ಟರ್ ಹಳೆ ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಹಲವಾರು ಕ್ಷೇತ್ರಗಳಲ್ಲಿ ಅವ್ರದೇ ಆದಂತ ಅಪ್ರತಿಮ ಕೆಲಸ ಮಾಡಿದ್ದಾರೆ. ಆದ್ರೆ ಯುವಶಕ್ತಿ ಮೃಣಾಲ್ ಹೆಬ್ಬಾಳ್ಕರ್ ಏನ್ ಹೇಳ್ತೀರಿ? ಈಗ ಮೃಣಾಲ್ ಹೆಬ್ಬಾಳ್ಕರ್ ಯುವಶಕ್ತಿ ಇರ್ಬೋದು, ಜಗದೀಶ್ ಮಾಜಿ ಸಿಎಂ ಇರ್ಬೋದು, ಅವ್ರು ಯಾರು ಕೌಂಟ್ ಆಗಂಗಿಲ್ಲ. ಮೋದಿ ಅವರೇ ಕೌಂಟ್ ಆಗ್ಬೋದು. ಮೋದಿ ಅವರೇ ಕೌಂಟ್ ಆಗ್ಬೋದು, ಯಾರೇ ಬರಲಿ ಮೋದಿ ಅವರೇ ಸರ್. ದೇಶದ ಪ್ರಶ್ನೆ ಇದೆ, ಹೌದು, ದೇಶ ಉಳಿಗಾಲ ಪ್ರಶ್ನೆ ಇದೆ, ಮೋದಿ ನೋಡೇ ಓಟ್ ಹಾಕ ಸರ್. ದೇಶದ ಕತೆ ಒಂದ್ ಕಡೆ ಆದ್ರೆ ಕರ್ನಾಟಕದ ಕತೆ ಒಂದ್ ಕಡೆ ಅಂದ್ರೆ ಗ್ಯಾರಂಟಿ ಯೋಜನೆಗಳು ವರ್ಸಸ್ ಮೋದಿ ಅಲ್ಲ ಏನ್ ಇದು? ಏನು ಒಂದು ಜನರ ತಲೆ ಗ್ಯಾರಂಟಿ ತಲೆ ಕೊಟ್ಟ ಇದ ಮಾಡಿ ಮೋಸದಿಂದ ರಾಜ್ಯ ಸರ್ಕಾರ ರಚನೆ ಮಾಡಿದಾರೆ ಇವರು. ಈಗ ಅದೆಲ್ಲ ಈ ಕರ್ನಾಟಕ ಕೌಂಟ್ ಆಗಂಗಿಲ್ಲ. ಈಗ ಏನಾದ್ರೂ ಮೋದಿ ಅಲೆಯಿಂದ ದೇಶದ ಇದಾಯ್ತು. ಮೋದಿ ಅಲೆ ಒಂದು ಕಡೆ ಮೋದಿ ಅಲ್ಲ ಬಿಜೆಪಿ ಪಕ್ಷ ಆದ ಸ್ಟ್ರೆಂತ್ ಬಿಟ್ಟು ಜಗದೀಶ್ ಶೆಟ್ಟರ್ ಮಾತ್ರ ಹೆಸರು ತಗೊಂಡ್ರೆ ಹೇಗಿದೆ ಸರ್ ವರ್ಚಸ್ಸು? ಜಗದೀಶ್ ಶೆಟ್ಟರು ಮೃಣಾಲ್ ಹೆಬ್ಬಾಳ್ಕರ್ ಜಗದೀಶ್ ಶೆಟ್ಟರ್ ಅವನು ಕೌಂಟ್ ಆಗಂಗಿಲ್ಲ. ಈ ಕಡೆ ಚಿಕ್ಕೋಡಿ ಲೋಕಸಭಾದಾಗ ಯಾರು ಜೊಲ್ಲೆ ಅವ್ರದ್ದು ಅವ್ರು ಕೌಂಟ್ ಆಗಂಗಿಲ್ಲ. ಏನು ನಮಗೆ ದೇಶದ ಉಳಿಬೇಕು ಅನ್ನೋದಾದ್ರೆ ಮೋದಿ ನೋಡಿ ಓಟ್ ಹಾಕೋರು. ಬಿಜೆಪಿ ಪಕ್ಷ ಮೋದಿನ ಸರ್ಕಾರ ನೋಡಿ ಓಟ ಮತದಾನ ಮಾಡ್ತದೆ ಜನ. ಕಳೆದ ವಿಧಾನಸಭಾ ಕ್ಷೇತ್ರ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಬೆಳಗಾವಿ ಕ್ಷೇತ್ರವನ್ನು ಗಮನಿಸಿದಾಗ 5 ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ, ಕೇವಲ 3ರಷ್ಟು ಮಾತ್ರ ಬಿಜೆಪಿ ಗೆಲುವನ್ನು ಸಾಧಿಸಿದೆ. ಇವೆರಡು ಸಪೋರ್ಟ್ 5 ಸಪೋರ್ಟ್ ಮಾಡಿದ್ರೆ ಇವ್ರು ಮೃಣಾಲ್ ಹೆಬ್ಬಾಳ್ಕರ್ ಅವರು ಗೆಲ್ಬೋದು? ಖಂಡಿತ ಆಗಂಗಿಲ್ಲ. ಇದು ನೋಡ್ರಿ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಬೇರೆ, ಜಿಲ್ಲಾ ಪಂಚಾಯತೇ ಬೇರೆ, ರಾಜ್ಯ ಎಂಎಲ್ಎ ಬೇರೆ, ಎಂಪಿನೇ ಬೇರೆ. ಆದ ಪ್ರಕಾರ ಅವ್ರು ಯಾವ್ಯಾವ ಕ್ಷೇತ್ರ ಯಾವ್ಯಾವ ಶಾಸಕರನ್ನ ನೋಡಿ ಹೋಟಕಂಗಿಲ್ಲ, ಮನ್ಯಾಗ ಹೆಂಡ್ರ ಮಾತು ಕೇಳಂಗಿಲ್ಲ. ನೋಡಿ, ದೇಶ ಉಳಿಗಾಲ ಪ್ರಶ್ನೆ ಇದೆ. ಇದು ನೋಡಿ, ಜನ ಎಲ್ಲ ಮೋದಿ ಸರ್ಕಾರ ಮೋದಿನ ನೋಡಿ ಮತದಾನ ಮಾಡ್ತದೆ. ನಾನು ಇಲ್ಲಿ ಪ್ರಶ್ನೆ ಕೇಳ್ಬೋದ ಗೊತ್ತಿಲ್ಲ, JDS ಮತ್ತು BJP ಮೈತ್ರಿ ಇಲ್ಲಿ ಏನಾದರೂ ಅದರ ಬಿಸಿ ಇದೆಯಾ? ಹೇಗೆ ನಮ್ಮಲ್ಲೇ ಕರ್ನಾಟಕದ ಸ್ವಲ್ಪ ನಮ್ಮ ಬೆಳಗಾವಿ ಉತ್ತರ ಕರ್ನಾಟಕದ JDS ಅಟ್ಟೆ ನಮ್ಮ ಪ್ರಭಾವ ಇಲ್ಲ. ದಕ್ಷಿಣ ಕನ್ನಡದಾಗ JDS, ಉತ್ತರ ಕರ್ನಾಟಕದಾಗ BJP ಕಾಂಗ್ರೆಸ್ ವರ್ಸಸ್. ಈಗ ನಾವು ಏನದು ಯಾವ್ಯಾವ ಈಗ ನಿಂತಾರಲ್ಲ ಅವ್ರದ್ದು ಏನು ಕೌಂಟ್ ಇಲ್ಲ. ದೇಶ ಉಳಗಾಲ ಪ್ರಶ್ನೆ ಇದೆ, ಮೋದಿ ನೋಡಿ ಎಲ್ಲ ಜನ ಎಲ್ಲ ಮತದಾನ ಮಾಡ್ತದೆ. ಮೋದಿ ಯಾವ ಮೈತ್ರಿಯನ್ನು ನೋಡಲ್ಲ, ಮೋದಿ ಮೋದಿ ವ್ಯಕ್ತಿಯನ್ನು ಹೊತ್ತು ವ್ಯಕ್ತಿನೂ ನೋಡಂಗಿಲ್ಲ. ಮೇನ್ ಮೋದಿ ನೋಡಿ ಹೊಟಕವರ BJP ಆರಿಸ್ತಿರೋದ, ದೇಶ ಸಂಪೂರ್ಣವಾಗಿ ಭದ್ರತೆ ಕಾಯೋದ, ಇದೊಂದು ಮಂದ್ಯದ ಎಲ್ಲರದು ಅಭಿಪ್ರಾಯ. ಈ ನಿಮಗೊಂದು ಪ್ರಶ್ನೆ ಸರ್, ಜಗದೀಶ್ ಶೆಟ್ಟರ್ನ ಟಿಕೆಟ್ ಕೊಟ್ಟಾಗ ತುಂಬಾ ಮಾತುಕತೆಗಳು ಬಂತು, ಅವರು ಅಲ್ಲಿಗೆ ಹೋಗ್ಬಂದ್ರು ಇಲ್ಲಿಗೆ ಹೋಗ್ಬಂದ್ರು, ಅವ್ರಿಗೆ ಬೇಕಾಗಿತ್ತ ಮನೇಲಿ ಇರ್ಬೋದಿತ್ತು ಅಂತ ಏನೇ ಅವೆಲ್ಲ ಅಂತ ನಡೆವ ರಾಜಕೀಯ ಒಳಗ, ಅದೆಲ್ಲ ನಡೆವ ಬೇಡಗ್ ಬಂದಿರ್ತಾರೋ ಬತ್ತಾರೆ. ಈ ನಾವ ಮೋದಿ ನೋಡಿ ಹೊಡಕ್ತೈತೆ ಅಂತ ಐತಿ ಮಂದಿ ಎಲ್ಲ. ಕಾಂಗ್ರೆಸ್ ತರ ಲಕ್ಷ ಮೋದಿ ಹೆಚ್ಚು ಜಗದೀಶ್ ಶೆಟ್ಟರ್ ಮೋದಿ ಜಹಾಜ್ ಬಳಕಟ್ ಕರ್ನಾಟಕ ಜಗದೀಶ್ ಶೆಟ್ಟರ್ ನಿವಡೂನ್ ದ್ಯಾಲಸ್ ಬಜೆ. ಕನ್ನಡದಲ್ಲಿ ಜಗದೀಶ್ ಶೆಟ್ಟರ್ ವಿನ್. ಇವರು ಮೃಣಾಲ್ ಹೆಬ್ಬಾಳ್ಕರ್ ಅವರು ನಿಂತಿದ್ದಾರೆ ಅಪೋಸಿಟ್. ಮೋದಿ ನೋಡಿ ಓಟ್ ಹಾಕವ್ರು ನಾವು. ಈ ಸಲ 400ಕ್ಕಿಂತ ಹೆಚ್ಚ ಬರ್ಬೇಕು ಲೋಕಸಭಾ ಸಂಸತ್. ಕರ್ನಾಟಕದಲ್ಲಿ ಒಂದು ಸುದ್ದಿ ಇದೆ,
ಐದು ಗ್ಯಾರಂಟಿ ಯೋಜನೆಗಳು ಮಹಿಳೆಯರೆಲ್ಲ ಆ ಕಡೆ ತಿರ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ಮೋದಿಯಲ್ಲೇ ಮೋದಿಗೆ ನಾವು ಗಂಡಸರು ಎಲ್ಲಾರು ಮೋದಿನ ಕೊಡೋರು ಓಟು. ಮೇಡಮ್ ನಮಸ್ತೆ, ಮೊದಲು ನಿಮಗೆ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಹೆಂಗಸ್ ಸರ್. ಮೇಡಮ್ ನಿಮಗೆ ಕರ್ನಾಟಕದಲ್ಲಿ ಇಡೀ ಇಂಡಿಯಾನೇ ಒಂದ್ ಲೆಕ್ಕಾಚಾರ ಇದೆ ಈ ಎಲೆಕ್ಷನ್ ಲೋಕಸಭೆಯಲ್ಲಿ, ಅದೇ ಕರ್ನಾಟಕದಲ್ಲಿ ಒಂದ್ ಲೆಕ್ಕಾಚಾರ ಇದೆ. ಮಹಿಳೆಯರಿಗೆ ಗ್ಯಾರಂಟಿಗಳನ್ನ ಕೊಡ್ತಾ ಇದೀವಿ, ಮಹಿಳೆಯರು ನಮ್ ಕೈ ಬಿಡಲ್ಲ ಅಂತ ಕಾಂಗ್ರೆಸ್ ನವರು ಹೇಳ್ತಾರೆ, ನೀವೇನ್ ಹೇಳ್ತೀರಿ? ನಾವಂತೂ ಮೋದಿಗೆ ಸಪೋರ್ಟ್ ಮಾಡ್ತೀವಿ. ಜಗದೀಶ್ ಶೆಟ್ಟರ್ ಅವ್ರು ನಿಂತಿದ್ದಾರೆ ಇಲ್ಲಿ ಬಿಜೆಪಿಯಿಂದ. ನಾವು ಜಗದೀಶ್ ಶೆಟ್ಟರ್ಗೆನೆ ಹಾಕ್ತೇವ್ರಿ. ಹೌದ್ರಿ, ಮೃಣಾಲ್ ಹೆಬ್ಬಾಳ್ಕರ್ ಅವ್ರು ಯುವಕ, ಏನ್ ಹೇಳ್ತೀರ? ನಾವು ಮೋದಿಗೆ ವೋಟ್ ಮಾಡುದ್ರಿ, ಮೋದಿಗೆ ವೋಟ್ ಹಾಕೋದು. ನಾವು ಗ್ಯಾರಂಟಿ ನೋಡಂಗಿಲ್ರಿ, ಮೋದಿಗೆ ವೋಟ್ ಹಾಕೋದು. ಸರ್ ನೀವ್ ಅವಾಗ್ಲೇ ಹೇಳ್ತಾ ಇದ್ರಿ ಮೋದಿ ಅವ್ರನ್ನ ನೋಡಿ ವೋಟ್ ಹಾಕ್ತಿವಿ ಅಂತ, ಆದ್ರೆ ಸಂಸದರು ಅಂತ ಬಂದಾಗ ಅವರ ವರ್ಚಸ್ಸು ಕೂಡ ಬೇಕಾಗುತ್ತೆ. ಅಂದ್ರೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿ ಇರೋ ಪವರ್ ಒಬ್ಬ ಹೊಸ ಹುಡುಗ ಇರ್ತೈತೆನ, ಅಷ್ಟು ಫಂಡ್ ತರೋ ಅಷ್ಟು ಕೆಪಾಸಿಟಿ ಇರ್ತದೆ. ಅಪೋಸಿಷನ್ ದವ್ರಿಗೆ ಅಷ್ಟು ರೊಕ್ಕ ಕೊಡಕ್ ಸಾಧ್ಯತೆನ್ರಿ? ಯಾವಾಗ ಪಾರ್ಟಿ ರೂಲಿಂಗ್ ಪಾರ್ಟಿ ಇರ್ತೈತಿ ಅವ್ರಿಗೆ ರೊಕ್ಕ ತರೋ ಕೆಪಾಸಿಟಿ ಇರ್ತೈತಿ. ಮತ್ತ್ ನಮ್ಮ ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿಗಳದಾರು, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಕೂಡ ಆಗಿದ್ರು, ವಿರೋಧ ಪಕ್ಷದ ಅಧ್ಯಕ್ಷರು ಆಗಿದ್ರು, ಆರು ಸಲ ಗೆದ್ದಾರ. ಸೊ ಅವ್ರು ಫಂಡ್ ತರ್ತಾರು, ಮತ್ತು ನಮ್ಮ ಎಮ್ ಎಲ್ ಎಗಳು ಅವ್ರನ್ನ ಹೋಗಿ ಕೇಳಿದ್ರೆ ಇಮಿಡಿಯೇಟ್ಲಿ ದುಡ್ಡು ಬರ್ತೈತಿ. ಅದಕ್ಕೆ ನಾವು ಜಗದೀಶ್ ಶೆಟ್ಟರ್ ಅವ್ರಿಗೆ ಮತ್ತು ಮೋದಿ ಅವ್ರು ನೋಡೇನೆ ಹೊಟ್ಟೆ. ಸರ್ ನೀವೇ ಹೇಳ್ತಾ ಬಂದ್ರಿ, ಸರ್ ನೀವೇ ಹೇಳ್ತಾ ಬಂದ್ರಿ ಆರು ಬಾರಿ ಗೆಲುವನ್ನು ಸಾಧಿಸೋರು ಸಚಿವರಾಗಿದ್ದವರು, ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ, ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರೋರು, ಆದ್ರೆ ಒಂದು ಬಾರಿ ಟಿಕೆಟ್ ಕೊಡ್ಲಿಲ್ಲ ಅಂತ ವಿಧಾನಸಭಾ ಕ್ಷೇತ್ರದಲ್ಲಿ ಹೊರ ಹೋಗಿದ್ದವರು, ಅವ್ರು ಮತ್ತೆ ವಾಪಸ್ ಬಂದಾಗ ಇಲ್ಲಿಷ್ಟು ಒಂದು ಮಾತುಕತೆಗಳು ನಡೀತು, ಅವ್ರಿಗೆ ಕೊಡಬಾರ್ದಾಯ್ತು ಅಂತ ಏನ್ ಹೇಳ್ತೀರಾ? ನಿಮ್ ಮನ್ಯಾಗ ಜಗಳ ಆದ್ರೆ ನಿಮ್ ಅಪ್ಪಾರ ಜೋಡಿ ನೀವು ಮಾತಾಡ್ತಿರೋ ಇಲ್ಲೋ? ಮನ್ಯಾಗ ಎಲ್ಲ ಜಗಳ ಹಾಕಿರ್ತಾವು, ಜಗಳ ಆಗಿತ್ತು, ಮತ್ ನಾವು ಕುಡಿದೇವು, ನಮ್ ಫ್ಯಾಮಿಲಿ ಒಂದೈತಿ, ಸಯ್ಯಸ್ ತಕ ನಾವು ಒಂದೇ ಇರ್ತೇವೆ, ಎಲ್ಲರೂ ಮೋದಿ ಪರಿವಾರದೇವು. ನಾವು ಮತ್ತೆ ಮೋದಿ ಅವರು ಒಂದ್ ಕಡೆ, ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಒಂದ್ ಕಡೆ, ಎಲ್ಲ ಒಂದಾಗಿದ್ದಾರೆ ಬಿಜೆಪಿ ಜೊತೆ, JDS ಮೈತ್ರಿ, ಮೈತ್ರಿ ಅಭ್ಯರ್ಥಿ ಇವಾಗ ಜಗದೀಶ್ ಶೆಟ್ಟರ್, ಏನ್ ಹೇಳ್ತೀರಾ ಮೈತ್ರಿ? ಮೈತ್ರಿ ಇರ್ಬೇಕ್ರಿ ನಮ್ಗ. ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಸಪೋರ್ಟ್ ಸಿಕ್ಕೇತಂದ್ರೆ ನಮಗ ಇಡೀ ದೇಶದ ಸಪೋರ್ಟ್ ಸಿಕ್ಕಂಗ, ಇಡೀ ರಾಜ್ಯದ ಸಪೋರ್ಟ್ ಸಿಕ್ಕಂಗ, ಅವ್ರದ್ದು ಸಪೋರ್ಟ್ ಬೇಕು. ನಾವು ಎರಡು ಯುತಿಯಲ್ಲಿ ಹೋಗಿ ನಾವು ಗೆದ್ದೆ ಗೆಲ್ತೀವಿ, 28 to 28 ಸೀಟ್ ನಮ್ಮ ಪಕ್ಷದ ಬರ್ತೇವೆ. ಸರ್ ಒಂದು ಕಡೆ JDS ಮೈತ್ರಿ, ಇನ್ನೊಂದು ಕಡೆ ಮೋದಿ ಅಲ್ಲ, ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಒಂದಿಷ್ಟು ಬಲವನ್ನು ಸಾಧಿಸ್ತಾ ಇದೆ ಬಿಜೆಪಿ, ಸ್ಟ್ರೆಂತ್ ಇದೆ. ಆದ್ರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು, ಸಚಿವರ ಮಗ ಮೃಣಾಳ ಹೆಬ್ಬಾಳ್ಕರ್ ಅವರು, ಈಗ ಹಾಲಿ ಸಚಿವೆ ಬೇರೆ, ಏನಾಗ್ಬೋದು? ಸಚಿವರ ಮಗ ಅಂತ ಹೇಳಿ ಯಾರು ಓಟ್ ಹಾಕಂಗಿಲ್ಲ, ಬರೇ ನಾವು ನೋಡೋದು ಮೋದಿ ಸರ್ಕಾರ. ಯಾರು ಬೆಕ್ಕಾದವ್ರು ನಿಲ್ಲಿಲ್ಲ, ಸಚಿವರು ನಿಲ್ರಿ, ಸ್ವತಃ ಸಚಿವರ ಮಕ್ಕಳ ನಿತ್ರನು ಕೂಡ ನಾವು ಹಾಕೋದು ಮೋದಿ ಅವ್ರಿಗೆ. ಮೋದಿ ಗೆಲುವು ಖಚಿತ, ಬರದಿಡ್ರಿ ನೀವು, ನಾವು 400 ಪಾರ್ ಆಗೇ ಆಗ್ತೇವೆ. ನೀವು ಆಗ್ಲಿಂದ ನೋಡ್ತಾ ಇದ್ದೀನಿ ಜಗದೀಶ್ ಶೆಟ್ಟರ್ ಅವನ ಹೆಸರು ಕೂಡ ತಗೊಳ್ದ್ರೆ ಮೋದಿ ಮೋದಿ, ಯಾಕೆ ಮೋದಿಗೆ ವೋಟ್ ಹಾಕ? ಮೋದಿ ಅವ್ರು ಮಾಡಿದ ಕೆಲಸ ನೋಡ್ರಿ, ನಮ್ ಫಾರಿನ್ ಇಲ್ಲಿವರೆಗೆ ಎಷ್ಟು ಜನ ವಿಶ್ವಕ್ಕ ಮಾದರಿ ಆಗಿದಾರು, ಪ್ರತಿಯೊಂದು ಕಡೆ ಹೋದಲ್ಲಿ ಅವ್ರಿಗೆ ರಿಸ್ಪೆಕ್ಟ್ ಐತಿ, ವಿಶ್ವ ನಾಯಕ ಇದಾರ ನಮ್ಮ ಮೋದಿ. ಅವ್ರು ಮಾಡಿದ ಕೆಲಸ ಒಂದು ಎರಡು, ನೀವು ಇವತ್ತು ಬೆಳಗಾವದಾಗ ಸ್ಮಾರ್ಟ್ ಸಿಟಿ, ಇವತ್ತು ಏನು ರೋಡ ಗಟರ ಎಲ್ಲ ಕಾಣಿಸ್ತಾವೆ, ಯಾರಿಂದ ಆಗೈತ್ರಿ? ಅವರಿಂದ. ಯಡಿಯೂರಪ್ಪ ಅವ್ರು 100 ಕೋಟಿ ಕೊಟ್ಟಾಗ, 100 ಕೋಟಿ ರೂಪಾಯಿ ಫಸ್ಟ್ ಟೈಮ್ ಕೊಟ್ಟಾಗ ಈ ರೋಡ್ ಆಗೈತಿ. ಅದ್ರ ಸಲುವಾಗಿ ಅಭಯ್ ಪಾಟೀಲ್ ಅವರು ಈ ರೋಡಕ್ಕ ಯಡಿಯೂರಪ್ಪ ರೋಡ್ ಅಂತೇಳಿ ಇಟ್ಟಿರೋದು. ಆಮೇಲೆ ಜಗದೀಶ್ ಶೆಟ್ಟರ್ ಎರಡನೇ ಸಲ ಮುಖ್ಯಮಂತ್ರಿ ಆದಾಗ 100 crores ಮತ್ತೊಂದು ಸ್ಪೆಷಲ್ ಫಂಡ್ ನಮ್ಮ ಬೆಳಗಾವ್ ಕೊಟ್ಟ, 100 crores ಡೆವಲಪ್ಮೆಂಟ್ ಆಗೈತೆ, 200 crores ಆಯ್ತು. ಸೊ ಯಾರು ಕೊಟ್ಟರು ಮುಂಚೆ, ಎಲ್ಲಿಂದ ಬಂದಿತ್ತು, ಯಾವಾಗೂ ದುಡ್ಡು ಬಂದಿಲ್ಲ. ಯಡಿಯೂರಪ್ಪ ಸಾಹೇಬರು, ಜಗದೀಶ್ ಶೆಟ್ಟರ್ ಸಾಹೇಬರು, ಮತ್ತು ಜಗದೀಶ್ ಶೆಟ್ಟರ್ ನಮ್ಮ ಬೆಳಗಾವಿ ಸಚಿವರಾಗಿದ್ದರು, ಉಸ್ತುವಾರಿ ಸಚಿವರು. ಆ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಪ್ರತಿ ವಾರಕ್ಕೆ 2-3 ವಿಸಿಟ್ ಮಾಡ್ತಿದ್ರು, ಹೈಯೆಸ್ಟ್ ಫಂಡ್ ತಂದು ಕೊಟ್ಟಿದ್ದಾರೆ, ಏನೂ ಒಂದು ಕಡಿಮೆ ಮಾಡಿಲ್ಲ. ಸೊ ನಾವು ಅವ್ರನ್ನ ಯಾಕೆ ಮರಿಬೇಕು? ಗ್ಯಾರಂಟಿ ಕೊಟ್ಟಾರ ಜಗದೀಶ್ ಶೆಟ್ಟರು ಕೂಡ ಒಂದು ಕಡೆ ಕೆಲಸ ಮಾಡಿದ್ದಾರೆ, ಯಡಿಯೂರಪ್ಪ ಅವರು ಕೂಡ ಒಂದು ಕಡೆ ಕೆಲಸ ಮಾಡಿದ್ದಾರೆ, ಮೋದಿಯವರು. ಅಂದ್ರೆ ಬೆಳಗಾವಿಯಲ್ಲಿ ಬಿಜೆಪಿಯ ಹಣಹಾನಿ ಜಾಸ್ತಿನೇ ಇದೆ, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಕೊಡಲ್ಲ, ಬಿಟ್ಕೊಡಲ್ಲ ಸರ್. ನಮ್ಮ ಪಕ್ಷ ಗೆದ್ದೇ ಗೆಲ್ಲುತ್ತೆ, ನಮ್ಮ ಎಲ್ಲ ಕಾರ್ಯಕರ್ತರಿದ್ದಾರೆ, ಇವ್ರ ಮನೆ ಮನೆಗೆ ಹೋಗಿ ನಾವು ಎಲ್ಲರೂ
ಮೋದಿ ಅವರ ಬಗ್ಗೆ ಹೇಳಿ ಏನೇನ್ ಡೆವಲಪ್ಮೆಂಟ್ ವರ್ಕ್ ಆಗಿದೆ ಅದ್ರ ಬಗ್ಗೆ ನಾವು ಗೆಲ್ದೇ ಗೆಲ್ಲಿಸ್ತೀವಿ. ಚುನಾವಣೆಯಲ್ಲಿ 5 ಕ್ಷೇತ್ರನ ಕಾಂಗ್ರೆಸ್ ಬಿಟ್ಕೊಟ್ಟಿದ್ರೆ ಏನ್ ಹೇಳ್ತೀರಿ ಸರ್? ಉಚಿತ ಭರವಸೆಗಳನ್ನ ಏನ್ ಕೊಟ್ಟಿದಾರಲ್ಲ ಅದ್ರ ಮೇಲೆ ಬಂದಿದೆ. ಬಟ್ ಈಗ ಜನರಿಗೆ ತಿಳಿತಾ ಇದೆ ಈ ಭರವಸೆ ಬಹಳ ದಿವಸ ಇರಂಗಿಲ್ಲ. ಪೊಳ್ಳು ಭರವಸೆಗಳಿಂದ ಜನ ಬೇಸತ್ ಹೋಗಿದ್ದಾರೆ. ನೀವ ನೋಡಿದಿರಿ ಬಸ್ ದಾಗ ಹೆಂಗ್ ತುಂಬಿರ್ತಾರ ಲೇಡೀಸ್, ಬಸ್ ದಾಗ ನೀವ್ ನೋಡಿದಿರಿ ಒದ್ದಾಡ ಹೊಂಟಿದಾರೆ. 4,000 ರೂಪಾಯಿ ಹಂಗಾರ ನಮ್ ರೈತರಿಗೆ ಯಾಕೆ ಕೊಡ್ತಾ ಇಲ್ಲ? ಅವರು ಸ್ಟೇಟ್ ಗೌರ್ಮೆಂಟ್ ಅವ್ರು ಕೊಡ್ಬೇಕಲ್ಲ, ಮೋದಿ ಅವ್ರು 6,000 ಕೊಡ್ತಾ ಇದಾರೆ, ಇವ್ರು ಕೊಡ್ಬೇಕು ರೈತರಿಗೆ, ಅದ್ಯಾಕೆ ಬಂದ್ ಮಾಡಿದಾರೆ? ಬರೇ ಉಚಿತ ಬಹಳ ದಿವಸ ನಡೆಯಂಗಿಲ್ಲ. ನಮ್ಗೆ ದುಡಿಯಾಕ ಜಾಬ್ ಕೊಡ್ರಿ, ನಾವು ಮಾಡ್ತೇವೆ, ಬಟ್ ಉಚಿತ ಬಹಳ ದಿವಸ ನಡೆಯಂಗಿಲ್ಲ. ಓಕೆ ಸರ್, ಜಾಬ್ ವಿಚಾರ ತೆಗೆದಾಗ ಮೋದಿ ಅವರು ಕೂಡ ಜಾಬ್ ಕೊಡ್ತೀನಿ 2 ಕೋಟಿ ಜನಕ್ಕೆ ಅಂತ ಹೇಳಿದ್ರು. ಈ ಬಾರಿ ಗೆದ್ರೆ ಮುಖ್ಯವಾಗಿ ಉದ್ಯೋಗಾವಕಾಶ ಹೆಚ್ಚು ಮಾಡ್ತಾರೆ ಅಂತ ಭರವಸೆ ಇದೆ. ಈಗ ಆಲ್ರೆಡಿ ಆಗೈತಲ್ಲ, ಈಗ ಏನ್ ಹೇಳಿದ್ರು ಮೋದಿ ಅವರು ತಮ್ಮ ಭಾಷಣದಾಗ 25 ಕೋಟಿ ಜನ ಕೆಳ ಸ್ತರದಿಂದ ಮೇಲ ಸ್ತರಕ್ಕೆ ಬಂದಿದ್ದಾರೆ, ಬಡತನ ರೇಖೆಗಿಂತ ಮೇಲೆ ಬಂದಿದಾರೆ ಅಂತ ಹೇಳಿ ಮೋದಿ ಅವರು ಹೇಳಿದಾರೆ. ಸ್ವತಃ ಪ್ರಧಾನ ಮಂತ್ರಿ ಹೇಳಿದಾರೆ ಅಂದ್ರೆ ನೀವು ತಿಳ್ಕೊಡ್ರಿ 100% ಆಗಿದೆ. ಹೆಂಗ್ ಮ್ಯಾಗ ಬಂದಿರ್ತಾರೆ? ಬಂದಿದಾರ ಅಂತೇಳಿ ಈಗ ಗಾಡಿ ನೋಡ್ರಿ, ಪ್ರತಿಯೊಬ್ಬರ ಕೈಯಾಗ ಮೊಬೈಲ್ ಅದಾವ. ಎಲ್ಲಿಂದ ದುಡ್ಡು ಬರ್ತೈತಿ? ಬಡವ್ರ ಕಡೆ ಬರ್ತೈತೇನ್ರಿ? ಬಡಂಗಿಲ್ಲ, ಎಲ್ಲಾರ ಕಡೆ ದುಡ್ಡಿದೆ, ಎಲ್ಲರೂ ಡೆವಲಪ್ ಆಗಿದ್ದಾರೆ. ಎಜುಕೇಶನ್ ಲೆವೆಲ್ ಎಷ್ಟು ಮುಂದೋಗಿದೆ ನೀವು ನೋಡ್ತಾ ಇದ್ರಿ. ಎಜುಕೇಶನ್ ಲೆವೆಲ್ ನೋಡ್ರಿ, ರೋಡ್ ನೋಡ್ರಿ, ಗಟಾರ ನೀರ ಏನ್ ಬೇಕು ಎಲ್ಲ ಆಗಿದೆ ನಮ್ಗೆ. ಮುಂಚೆ ನಾವು ಸಣ್ಣಗಿರ್ತಾ ಕಂದಿಲೊಳಗೆ ಕುಂತು ಓದ್ತಿದ್ವಿ, ಇವತ್ ಲೈಟ್ ಹೋಗಂಗಿಲ್ಲ. ಯಾಕೆ ಹೋಗಂಗಿಲ್ಲ? ಬಿಕಾಸ್ ಆಫ್ ಡೆವಲಪ್ಮೆಂಟ್. ಮೋದಿ ಅವರ ಕೆಲಸ ಓದಿದಾರೋ ಇಲ್ಲೋ, ನೀವೆಲ್ಲ ಓದಿದಾರ ನೆನಪಿರ್ಬೇಕು ನಿಮ್ಗೆ. ಒಂದ್ಸಲ ಟಿ ಸಿ ಹೋದ್ರೆ 2-3 ತಿಂಗಳು ನಮ್ಮ ಹಳ್ಳಿಗಳಲ್ಲಿ ಟಿ ಸಿ ಬರ್ತಿರ್ಲಿಲ್ಲ. ಈಗ ಇವತ್ತು ಟಿ ಸಿ ಬಾದ ಆಯ್ತಂದ್ರೆ ನೆಕ್ಸ್ಟ್ ಡೇ ಟಿ ಸಿ ಕುಣಿಸ್ತಾರೆ. ಯಾಕೆ ಕುಣಿಸ್ತಾರೆ? ಬಿಕಾಸ್ ಆಫ್ ಡೆವಲಪ್ಮೆಂಟ್ ಮೋದಿ ಸರ್ಕಾರ. ಈ ಬಾರಿ ಮೋದಿ ಸರ್ಕಾರ, ಏಕಂದ್ರೆ ನಾವು ಜಗದೀಶ್ ಶೆಟ್ಟರ್ ಆಗ್ಲಿ ಅಥವಾ ಮಂಗಳ ಅಂಗಡಿ ಯಾರ್ದು ಮುಖ ನೋಡಿ ಹಾಕೋದು ನಾವು ಮೋದಿ ನೋಡಿ ಮೋದಿ ಮುಖ ನೋಡಿ ನಾವು ದೇಶ ಅಭಿವೃದ್ಧಿ ಆಗ್ಲಿ ಅಂತ ನಾವು ಮೋದಿ ಹೋಟ ಹಾಕಲೇಬೇಕು. ಮೋದಿಗೆ 400 ರೂಪಾಯಿ ಆಗ್ಲೇಬೇಕು.